ನಮಸ್ತೆ ಅವ್ರ ಹತ್ರ ಅವ್ರೆ, ನಾನು ನಿಮ್ದು ಬೆಳಿಗ್ಗೆ ಒಂದು ವಿಡಿಯೋ ನೋಡಿದೆ. ಒಬ್ಬರ ಹತ್ರ ಮಾತಾಡ್ತಾ ಇದ್ರಿ, ಅವರ ಮಕ್ಕಳು ಇಬ್ಬರು ಮಂಗಳವಾರ ಹುಟ್ಟಿದ್ದಾರೆ. ಅವರು KSRTC ನಲ್ಲಿ ಮೆಕ್ಯಾನಿಕ್ ಆಗಿದ್ದಾರೆ. ಸೊ ಬೇಸಿಕಲಿ ಮಂಗಳವಾರ ಮೆಕ್ಯಾನಿಕ್ಕು ಒಂಥರ ಸಂಬಂಧ ಅಂತ ಹೇಳ್ತಾ ಇದ್ರಿ ಬೆಳಿಗ್ಗೆ. ಸೊ ಇವನ್ ನಾನು ಹುಟ್ಟಿರೋದು ಸಹ ಮಂಗಳವಾರ. ಸೊ ನಾನು ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ನಾನು ಇವಾಗ ಸೇಮ್ ವಾಟರ್ ಟ್ರೀಟ್ಮೆಂಟ್ ಫೀಲ್ಡಲ್ಲಿ ಸೇಲ್ಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿ ಹುಟ್ಟಿರೋದು ಮಂಗಳವಾರನೇ. ಸೊ ಅವಳು ಬಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ MSc ಮಾಡಿದ್ದಾಳೆ, ಹಾಸ್ಪಿಟಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಸೊ ನಮ್ಮಿಬ್ಬರಿಗೆ ಒಂದು ಗಂಡು ಮಗು ಇದೆ. ಸೊ ನೀವು ಹೇಳಿದ್ದನ್ನ ಬೆಳಿಗ್ಗೆ ನೋಡಿದೆ ವೀಡಿಯೋನ, ಮಂಗಳವಾರ ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಬಟ್ ಎಷ್ಟೋ ಜನ ಜ್ಯೋತಿಷಿಗಳು ಮಂಗಳವಾರ ಮಂಗಳಕರ ಅನ್ನೋದನ್ನು, ಕೆಲವರು ಇಲ್ಲ ಮಂಗಳವಾರ ಬೇಡ ಅಂತ ಹೇಳ್ತಾರೆ ಕೆಲವೊಂದು ವಿಷಯಕ್ಕೆ. ಸೊ ಹಂಗಾಗಿ ವಿಡಿಯೋ ಕಳಿಸ್ತಾ ಇದ್ದೀನಿ ಸರ್. ಹರತ್ರ ಅವರೇ, ಅದು ನಾನು ಬೆಳಗ್ಗೆ ಆ ವಿಡಿಯೋದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದೆ, ನೀವು ಹೋರ ಹವರು ವಾರಗಳ ಬಗ್ಗೆ ಹೇಳ್ತಾ ಇದ್ರಿ. ಆ್ಯಕ್ಚುಲಿ ನವಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೂ ಒಂದೊಂದು ವಾರ ಅಂತಾರೆ, 7 ವಾರಗಳಿದೆ ಆ್ಯಕ್ಚುಲಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಸೊ ನವಗ್ರಹಗಳು 9. ಸೊ 9 ವಾರಗಳು ಬರಬೇಕಲ್ಲ. ಸೊ ರಾಹುವಾರ ಕೇತುವಾರ ಅಂತ ಯಾಕಿಲ್ಲ, ನಾನು ಕಾಣ್ತಾ ಇರೋ ಒಂದು ಪ್ರಶ್ನೆ, ದಯವಿಟ್ಟು ತಿಳಿಸಿ. ರಾಹು ಕೇತುಗಳು ಕಣ್ಣಿಗೆ ಕಾಣದ ಊಹನಾ ಗ್ರಹಗಳು. ಅವುಗಳು ನೆರಳನ್ನ ಹೇಗೆ ನಾವು ಪರಿಗಣಿಸುವುದಿಲ್ಲವೋ, ಭೂಮಿಯ ನೆರಳು, ಚಂದ್ರನ ನೆರಳು ಅಂತ ತಿಳ್ಕೊ. ಚಂದ್ರನ ವಿರುದ್ಧ ದಿಕ್ಕಿನಲ್ಲಿ ಪ್ರತಿ ಚಂದ್ರ ಅಂತ ಇರ್ತಾನೆ. ಸೂರ್ಯನ ಬೆಳಕಿಗೆ ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಒಂದು ನೆರಳು ಫಾರ್ಮ್ ಆಗುತ್ತೆ. ಹೀಗೆ ರಾಹುಕೇತುಗಳು ಇವುಗಳ ನೆರಳುಗಳು, ಛಾಯಾಗ್ರಹಗಳು ಅಂತ ಕರೀತಾರೆ. ಹಾಗಾಗಿ ರಾಹುಕೇತುಗಳನ್ನ ಪರಿಗಣಿಸಲಾಗಿಲ್ಲ. ಗಣಿತ ಲೆಕ್ಕಗಳಿಗೆ ಅನುಗುಣವಾಗುವಂತೆ ಪೌರಾಣಿಕ ಕಥೆಗಳ ಮುಖಾಂತರ ಅವುಗಳ ವೈಜ್ಞಾನಿಕ ವಿಚಾರವನ್ನ ಹೇಳಿದ್ದಾರೆ. ಛಾಯಾಗ್ರಹಗಳ ಪರಿಣಾಮದಿಂದ ನಮಗೆ ಗ್ರಹಣಗಳು ಉಂಟಾಗುತ್ತೆ. ಹೀಗೆ ರಾಹುಕೇತುಗಳು ಅಷ್ಟೇ ಅಲ್ಲ, ಪ್ರತಿಯೊಂದು ಗ್ರಹಕ್ಕೂ ಒಂದು ಛಾಯಾಗ್ರಹ ಇರುತ್ತೆ. ಆದರೆ ಭೂಮಿಯ ಮೇಲಿನ ನಮ್ಮ ಗಣನೆಗೆ ಅವುಗಳ ಅಗತ್ಯ ಇಲ್ಲವಾದ್ದರಿಂದ ಅವುಗಳನ್ನು ಪರಿಗಣಿಸಿಲ್ಲ. ಹಾಗೆ ಪ್ರತಿ ಸೂರ್ಯನೂ ಇದ್ದಾನೆ. ಇತ್ತೀಚೆಗೆ ವಿಜ್ಞಾನ ಕೂಡ ಎಷ್ಟು ಬೆಳಕಿನ ಸೂರ್ಯ ಇದನೋ ಹಂಗೆ ಕತ್ತಲ ಸೂರ್ಯ ಒಂದಿದೆ ಅನ್ನುವ ಒಂದು ಊಹನಾ ಸಿದ್ಧಾಂತ ಕೂಡ ಉತ್ಪತ್ತಿಯಾಗ್ತಾ ಇದೆ. ಅದಕ್ಕೆ ವಾರದಲ್ಲಿ ತೆಗೆದುಕೊಂಡಿಲ್ಲ. ಮತ್ತು ವಾರಕ್ಕೋಸ್ಕರ ಯಾಕೆ ಆಸೀರಿಸಲ್ಲೇ ವಾರ ಪ್ರಪಂಚವೆಲ್ಲ ಆಯಿತು, ಭಾರತದಿಂದ ಹೇಗೆ ಹೋಯಿತು ಈ ವಿಚಾರ ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀವಿ, ಅದನ್ನು ಇಲ್ಲಿ ಹಾಕ್ತೀವಿ ನೋಡು. ಆ ವಿಡಿಯೋದಿಂದ ನಿನಗೆ ಗೊತ್ತಾಗುತ್ತೆ ವಾರ ಹೇಗೆ ಬಂತು, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಹೀಗೆ ಹೇಗೆ ಬಂತು ಅನ್ನೋ ವಿಚಾರ ಬರುತ್ತೆ. ಧನ್ಯವಾದ ಅಹೋರಾತ್ರ. ತುಂಬ ಧನ್ಯವಾದ ಅಹೋರಾತ್ರ ಅವರೇ. ಆ್ಯಕ್ಚುಲಿ ನನ್ನ ಹೆಂಡತಿ ನೀವು ರಿಪ್ಲೈ ಮಾಡ್ತಿರೋ ಇಲ್ವೋ ಅಂತ ಕನ್ಫ್ಯೂಷನಲ್ಲಿದ್ಲು. ಸೊ ನನಗೆ ಕಾನ್ಫಿಡೆಂಟ್ ಇತ್ತು ನೀವು ಮಾಡೇ ಮಾಡ್ತೀರಾ ಅಂತ. ಸೊ ನಿಮ್ಮ ವಾಯ್ಸ್ ಕೇಳಿ ನಮ್ಗೆ ತುಂಬ ಖುಷಿ ಆಯಿತು, ತುಂಬ ಧನ್ಯವಾದ ಸರ್. ನಮಸ್ತೆ ಗೆಳೆಯರೇ, ಬನ್ನಿ ಇಂದು ನಾವು ವಿಶೇಷ ವಿಚಾರವನ್ನು ತಿಳಿದುಕೊಳ್ಳೋಣ. ಭಾರತೀಯ ಕಾಲಗಣನ ಪದ್ಧತಿಯಲ್ಲಿ ವಾರಗಳ ಹೆಸರುಗಳನ್ನು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದವರೆಗೆ ಯಾಕೆ ಇದೇ ಕ್ರಮದಲ್ಲಿ ಜೋಡಿಸಲಾಗಿದೆ, ವಾರಗಳಿಗೆ ಆ ಹೆಸರುಗಳು ಹೇಗೆ ಬಂದವು, ಯಾರು ಹೆಸರಿಟ್ಟರು, ಶನಿವಾರದ ನಂತರ ಭಾನುವಾರವೇ ಏಕೆ ಬರುತ್ತೆ, ಈ ವಾರದ ಹೆಸರಿನ ಹಿಂದಿರುವ ವೈಜ್ಞಾನಿಕ ವಿಶೇಷವೇನು, ಬನ್ನಿ ವಿಡಿಯೋ ಮುಖಾಂತರ ತಿಳಿದುಕೊಳ್ಳುವ ಒಂದು ಚಿಕ್ಕ ಪ್ರಯತ್ನ ಮಾಡೋಣ. ವಾರಕ್ಕೆ 7 ದಿನ ಎಂದು ನಿಗದಿ ಮಾಡಲು ಕಾರಣ 7 ಗ್ರಹಗಳು. ಗ್ರಹಗಳ ಹೆಸರುಗಳನ್ನೇ ವಾರಗಳಿಗೆ ಇಡಲಾಗಿದೆ. ದಿನ ಮತ್ತು ತಿಂಗಳುಗಳ ನಡುವೆ ಇರುವ ಒಂದು ಕಾಲವನ್ನು ಗುರುತಿಸುವ ವ್ಯವಸ್ಥೆಯೇ ವಾರ ಎಂದಾಯಿತು.
ಆದರೆ ಆ ವಾರಗಳು ಅದೇ ಕ್ರಮದಲ್ಲಿ ಜೋಡಣೆಯಾಗಲು ಅದರ ಹಿಂದೆ ಗಣಿತ ಖಗೋಳಶಾಸ್ತ್ರದ ಹಿನ್ನೆಲೆ ಇದೆ. ಗ್ರಹಗಳ ಹೆಸರುಗಳನ್ನು ವಾರಗಳಿಗೆ ಇಡಲಾಗಿದ್ದರೂ ಅವೆರಡಕ್ಕೂ ಸಂಬಂಧವಿಲ್ಲ. ಆದರೆ ಈ ಹಿನ್ನೆಲೆ ನೋಡಿ ಎಷ್ಟು ಕುತೂಹಲಕಾರಿಯಾಗಿದೆ. ಈ ವಾರಗಳ ಲೆಕ್ಕಾಚಾರಕ್ಕೆ 7 ಗ್ರಹಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡರು. ಯಾಕಂದರೆ ಯುರೇನಸ್ ಮತ್ತು ನೆಫ್ಚೂನ್ ಎರಡೂ ತೀರಾ ಇತ್ತೀಚಿನ ಸಂಶೋಧನೆಗಳು, ಹಾಗೂ ಇವು ಭೂಮಿಯಿಂದ ಅತ್ಯಂತ ದೂರದಲ್ಲಿ ಇರುವುದರಿಂದ ಮಾನವನ ಬದುಕಿನ ಮೇಲೆ ಅಷ್ಟೊಂದು ಪರಿಣಾಮ ಬೀರಲಾರವು ಎಂದು ಕೇವಲ 7 ಗ್ರಹಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡರು. ನೋಡಿ, ಇದು ನಮ್ಮ ಸೌರಮಂಡಲ. ಸೂರ್ಯನಿಂದ ಅತಿ ದೂರದ ಗ್ರಹ ಶನಿ ಗ್ರಹ. ಸೂರ್ಯನಿಂದ ದೂರದ ಗ್ರಹದಿಂದ ಆರಂಭಿಸಿ ಸೂರ್ಯನೆಡೆಗೆ ಬರುತ್ತಾ ಕ್ರಮವಾಗಿ ಗುರು, ಮಂಗಳ, ಭೂಮಿ, ಶುಕ್ರ, ಬುಧ ಗ್ರಹಗಳಿವೆ. ಇದು ಸೂರ್ಯ ಕೇಂದ್ರೀಕೃತ ಲೆಕ್ಕಾಚಾರದಲ್ಲಿ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭೂಮಿ ಕೇಂದ್ರದಲ್ಲಿ ಇರುತ್ತದೆ. ಹಾಗಾಗಿ ಸೂರ್ಯ ಮತ್ತು ಭೂಮಿಯ ಸ್ಥಾನವನ್ನು ಅದಲು ಬದಲು ಮಾಡಿದರು. ಭೂಮಿಯ ಉಪಗ್ರಹ ಚಂದ್ರನು ಮಾತೃಗ್ರಹ ಭೂಮಿಯೊಡನೆ ಕೇಂದ್ರಕ್ಕೆ ಬಂದನು. ವಾಸ್ತವ ಏನೇ ಇದ್ದರೂ ಸುಲಭ ಲೆಕ್ಕಾಚಾರಕ್ಕಾಗಿ ಮಾಡಿಕೊಂಡ ಒಂದು ಚಿಕ್ಕ ಬದಲಾವಣೆ. ಭೂಮಿಯು ಸ್ಥಿರವಾಗಿದ್ದಂತೆ ಸೂರ್ಯನೇ ಭೂಮಿಗೆ ಸುತ್ತು ಹಾಕಿ ಉದಯಾಸ್ತಗಳನ್ನು ಮಾಡುವಂತೆ ಗೋಚರವಾಗುತ್ತದೆ. ಹಾಗಾಗಿ ಈಗ ನೀವು ನೋಡುತ್ತಿರುವ ಸೌರಮಂಡಲ ಈ ಕಾಲ್ಪನಿಕ ವ್ಯವಸ್ಥೆಯ ಪ್ರಕಾರ ಅತಿ ದೂರದ ಗ್ರಹ ಶನಿ, ನಂತರ ಗುರು, ಆಮೇಲೆ ಮಂಗಳ, ಈಗ ಭೂಮಿ ಕಕ್ಷೆಯಲ್ಲಿ ಸೂರ್ಯ, ನಂತರ ಶುಕ್ರ, ಆಮೇಲೆ ಬುಧ, ಆಮೇಲೆ ಭೂಮಿಯೊಡನೆ ಕೇಂದ್ರಕ್ಕೆ ಬಂದ ಚಂದ್ರ. ಹೀಗೆ 7 ಗ್ರಹಗಳೆಂದು ನಿರ್ಧರಿಸಲಾಯಿತು. ಇವಾಗ ಸೂರ್ಯ ಮತ್ತು ಚಂದ್ರರು ಸಹ ಗ್ರಹಗಳ ಪಟ್ಟಿಯಲ್ಲಿ ಸೇರಿದವು. ಇವಾಗ ಆಗಿರುವ ಬದಲಾವಣೆ ಪ್ರಕಾರ ಭೂಮಿ ಗ್ರಹವಲ್ಲ, ಕೇಂದ್ರ. ಇದೊಂದು ಊಹನಾ ಸಿದ್ಧಾಂತ. ಆದರೆ ಇದರಿಂದ ಖಗೋಳೀಯ ಲೆಕ್ಕಾಚಾರ ಸುಲಭ ಮಾಡಿಕೊಂಡರು ನಮ್ಮ ಖಗೋಳಶಾಸ್ತ್ರಜ್ಞರು. ಒಂದು ದಿನದ ಕಾಲಮಾನವನ್ನು ಅಹೋರಾತ್ರ ಎಂದು ಕರೆದರು. ಅಂದರೆ ದಿನವೊಂದರ ಬೆಳಗಿನ ಸೂರ್ಯೋದಯದಿಂದ ಆರಂಭಿಸಿ ಸೂರ್ಯಾಸ್ತದವರೆಗಿನ ಹಗಲಿನ ಭಾಗವನ್ನು ಅಹೋ ಎಂದು, ಸೂರ್ಯಾಸ್ತದಿಂದ ಮರುದಿನ ಸೂರ್ಯೋದಯವರೆಗಿನ ಕಾಲವನ್ನು ರಾತ್ರ ಎಂದು ಕರೆದರು. ಒಂದು ವರ್ಷದಲ್ಲಿ ದಿನದ ಸರಾಸರಿ ಕಾಲಮಾನವನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನು 24 ಹೋರಾಗಳಾಗಿ ವಿಭಜನೆ ಮಾಡಿದರು. ಈ ಪ್ರತಿಯೊಂದು ಭಾಗವನ್ನು ಒಂದು ಹೋರ ಎಂದು ಕರೆಯಲಾಗುತ್ತದೆ. ಹೋರ ಎಂಬ ಶಬ್ದವು ಅಹೋರಾತ್ರ ಎಂಬ ಶಬ್ದದ ಮಧ್ಯದ ಎರಡು ಅಕ್ಷರಗಳಾಗಿವೆ. ಒಂದು ಹೋರಾದ ಅವಧಿಯು 1 ಗಂಟೆಗೆ ಸಮನಾದದ್ದು. ವಾಸ್ತವವಾಗಿ ಇಂಗ್ಲಿಷಿನ ಹವರ್ ಎಂಬ ಪದವೂ ಸಹ ಈ ಹೋರಾ ಶಬ್ದದಿಂದ ಬಂದದ್ದು ಎನ್ನಲಾಗಿದೆ. ಒಂದು ದಿನದಲ್ಲಿ 24 ಹೋರೆಗಳಿರುತ್ತವೆ. ಬನ್ನಿ, ಇವಾಗ ನಾವು ಭೂಮಿಯಿಂದ ಅತಿ ದೂರದಲ್ಲಿರುವ ಗ್ರಹಗಳ ಪರಿಭ್ರಮಣ ಕಾಲವನ್ನು ಇಳಿಕೆಯ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸೋಣ. ಮೊದಲನೆಯದಾಗಿ ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುವ ಶನಿ ಗ್ರಹ, ಅದರ ನಂತರ ಬರುವ ಗುರುಗ್ರಹ, ಆಮೇಲೆ ಮಂಗಳ ಗ್ರಹ, ನಂತರ ಸೂರ್ಯ, ಶುಕ್ರ, ಬುಧ, ಚಂದ್ರ. ನೋಡಿ ಈ ಕ್ರಮವನ್ನು. ಆದರೂ ಸಹ ಈ ಕ್ರಮವು ನಮ್ಮ ವಾರಗಳ ಹೆಸರಿನ ಕ್ರಮಕ್ಕೆ ಜೋಡಣೆಯಾಗುವುದಿಲ್ಲ. ನೋಡಿ ಗೆಳೆಯರೆ, ವಿಶೇಷ ಚಮತ್ಕಾರ ಇಲ್ಲಿ ಅಡಗಿದೆ. ಈ ಮೊದಲು ಹೇಳಿದಂತೆ ಒಂದು ದಿನಮಾನದಲ್ಲಿ 24 ಹೋರಾಗಳಿರುತ್ತವೆ.
ಶನಿವಾರದ ಸೂರ್ಯೋದಯದ ಕಾಲದ ಮೊದಲನೇ ಹೋರಾದ ಅಧಿಪತಿಯು ಶನಿ ಎಂದು ಇಟ್ಟುಕೊಳ್ಳೋಣ. ಆಗ ಎರಡನೇ ಹೋರಾದ ಅಧಿಪತಿಯು ಗುರುವಾಗುತ್ತದೆ. ಮೂರನೆಯದು ಮಂಗಳ, ನಾಲ್ಕನೆಯದು ಸೂರ್ಯ, ಐದನೆಯದು ಶುಕ್ರ, ಆರನೆಯದು ಬುಧ, ಏಳನೆಯದು ಚಂದ್ರ. ಹಾಗೆ ಮುಂದುವರೆದು ಆ ದಿನದ ಏಳು ಹೋರಾಗಳು ಮುಗಿಯುತ್ತವೆ. ಎಂಟನೇ ಹೋರಾಗೆ ಪುನಃ ಶನಿಯು ಅಧಿಪತಿಯಾಗುತ್ತದೆ. ಹೀಗೆ ಇದು ಪುನರಾವರ್ತನೆ ಆಗುತ್ತದೆ. ಅದೇ ವಿಧದಲ್ಲಿ ಹದಿನೈದನೇ ಹೋರಾದಲ್ಲಿ ಹಾಗೂ ಇಪ್ಪತ್ತೆರಡನೇ ಹೋರಾದಲ್ಲಿಯೂ ಕೂಡ ಶನಿಯೇ ಅಧಿಪತಿಯಾಗಿರುತ್ತಾನೆ. ಪ್ರತಿಯೊಂದು ದಿವಸವನ್ನು 24 ಹೋರಾಗಳಾಗಿ ವಿಭಜಿಸುವುದರಿಂದ 25ನೇ ಹೋರಾವು ಮರುದಿನದ ಮೊದಲನೇ ಹೋರಾ ಆಗಿರುತ್ತದೆ. ಅಂದರೆ ಶನಿವಾರದಿಂದ ಆರಂಭಿಸಿ ಮೂರು ಸುತ್ತು ಪುನರಾವರ್ತನೆಗೊಂಡ ನಂತರ 25ನೇ ಹೋರಾವು ಯಾವ ಅಧಿಪತಿ ಬರುತ್ತದೋ ಅದೇ ಮರುದಿನದ ವಾರವಾಗಿರುತ್ತದೆ. ಅಂದರೆ ಶನಿವಾರ ಆರಂಭಿಸಿದರೆ 25ನೇ ಹೋರಾವು ರವಿ ಹೋರಾ ಆಗಿರುತ್ತದೆ. ರವಿ ಹೋರಾದಿಂದ ಆರಂಭಿಸಿದರೆ 25ನೇ ಹೋರಾವು ಅಂದಿನ ಮುಂದಿನ ದಿನದ ಅಂದರೆ ಮೊದಲನೇ ಹೋರಾ ಚಂದ್ರ ಹೋರೆಯಾಗಿರುತ್ತದೆ. ಅಂದರೆ ಸೋಮವಾರ ಅಥವಾ ಇಂದುವಾರ. ಈ ಚಕ್ರವನ್ನು ಗಮನಿಸಿ ನೋಡಿ ಗೆಳೆಯರೇ, ದಿನದ ಮೊದಲನೇ ಹೋರಾವು ಶನಿಗ್ರಹಣ ಅಧಿಪತ್ಯದಿಂದ ಆರಂಭಿಸಿ ಅದರ 25ನೇ ಹೋರಾದ ಅಧಿಪತಿಯು ಸೂರ್ಯನಾಗಿರುತ್ತಾನೆ. ವಾಸ್ತವವಾಗಿ ಈ 25ನೇ ಹೋರಾವು ಮರುದಿನದ ಮೊದಲನೇ ಹೋರಾವಾಗಿರುತ್ತದೆ. ಭಾರತೀಯ ಖಗೋಳಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದೊಂದು ದಿನದ ಅಧಿಪತಿಯಾಗಿರುತ್ತದೆ. ಹೀಗೆ ಮುಂದುವರೆದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ, ಈ ಕ್ರಮದಲ್ಲಿ ವಾರಗಳು ಹೆಸರು ನಿರ್ಧರಿತವಾದವು. ಎಷ್ಟೊಂದು ಕುತೂಹಲಕಾರಿಯಾಗಿದೆ ಅಲ್ಲವೇ ಈ ವಿಚಾರ. ಹೀಗೆ ಬಂದದ್ದು ವಾರಗಳ ಹೆಸರುಗಳ ಕ್ರಮ. ಅಹೋರಾತ್ರ ಇತ್ತೀಚಿನ ಒಂದು ಆಡಿಯೋ ಒಂದರಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದು, ಅದರ ಒಂದು ಪುಟ್ಟ ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದೇನೆ. ಧನ್ಯವಾದ. ಮುಕ್ತ ಪರಮಶಿವ. ನಮಸ್ತೆ ಗೆಳೆಯರೇ. ವಾರಗಳು ಹೇಗಾದವು ಎಂದು ನಮ್ಮ ವಿಶ್ವದ ಲಕ್ಷಾಂತರ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ಭಲೆ ಆತ ಸ್ವದೇಶಿಯಾಗಲಿ ವಿದೇಶಿಯಾಗಲಿ, ಪೂರಾ ವಿಶ್ವ ಅನುಸರಿಸುವ ವಾರದ ಅನುಸರಣಿಕೆಯಾಗಿದೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹೇಗೆ ಭಾರತೀಯ ಸಿದ್ಧಾಂತದಲ್ಲಿ ಆಗಲಿ ವಿದೇಶಿ ಸಿದ್ಧಾಂತದಲ್ಲಾಗಲಿ ಹೇಗೆ ಇಷ್ಟು ಕರಾರುವಕ್ಕಾಗಿ ಒಂದೇ ನಿಯಮವನ್ನು ಪಾಲಿಸುತ್ತಿದೆ? ಇದಕ್ಕೆ ಖಗೋಲದಲ್ಲಿ ಭಾರತದಿಂದ ಪ್ರಪಂಚದಲ್ಲೆಲ್ಲ ಆವರಿಸಿದ ಜ್ಯೋತಿರ್ಜ್ಞಾನನೇ ಕಾರಣವಾಗಿದೆ. ಇದಕ್ಕೆ ಭಾರತೀಯ ಖಗೋಲ ಮತ್ತು ಜ್ಯೋತಿಷ್ಯ ಸಿದ್ಧಾಂತಗಳು ಉತ್ತರಿಸಿದೆ. ಆರ್ಯಭಟ, ಭಾಸ್ಕರ ಮುಂತಾದವರು ಇದನ್ನು ತುಂಬ ಸರಳವಾಗಿ ಹೇಳಿದ್ದಾರೆ. ಈ ವಿಚಾರವನ್ನು ಜ್ಯೋತಿಷ್ಯರೂ ತಿಳಿದುಕೊಂಡಿಲ್ಲ, ಅನೇಕ ಜನ ತಿಳಿದುಕೊಂಡವರು ಹೊರಗೆ ಬಂದು ಹೇಳುವುದಿಲ್ಲ. ಪ್ರಗಲ್ಭ ಮಾಡುವ ಅನೇಕ ದೂರದರ್ಶನದ ಜ್ಯೋತಿಷ್ಯರಿಗೂ ಈ ಸಿದ್ಧಾಂತ ಗೊತ್ತಿಲ್ಲ. ಈ ಸಿದ್ಧಾಂತದ ಬಗ್ಗೆ ಕೇಳುವವರೂ ಇಲ್ಲ, ಹೇಳುವವರೂ ಇಲ್ಲ. ಹೀಗೆ ಸತ್ಯದ ಕಥೆಯನ್ನು ಮರೆಮಾಚಿ ಜ್ಯೋತಿಷ್ಯವನ್ನು ಅಂಧವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ನಿಮಗೆಲ್ಲ ಈ ಪ್ರಶ್ನೆ ಮೂಡಿರಬಹುದು, ರವಿ, ಬುಧ, ಶುಕ್ರ, ಭೂಮಿ, ಚಂದ್ರ, ಮಂಗಳ, ಗುರು ಈ ರೀತಿ ಇರುವ ಗ್ರಹಗಳಿಗೆ ವಾರಗಳಲ್ಲಿ ಯಾಕೆ
ಆ ರೀತಿ ಅನುಸರಣಿಕೆ ಬಂದಿಲ್ಲ ಎನ್ನುವ ಪ್ರಶ್ನೆ. ಅದಕ್ಕೆ ಇಲ್ಲಿದೆ ನೋಡಿ ಉತ್ತರ. ಇಂತಹ ಮುಕ್ತ ಪರಮಶಿವನಂತಹ ತಂತ್ರಜ್ಞಾನವುಳ್ಳವರು ಹೀಗೆ ಭಾರತೀಯ ಪುರಾತನ ಶಾಸ್ತ್ರಗಳನ್ನು ತಾಂತ್ರಿಕವಾಗಿ ಜನರಿಗೆ ಮುಟ್ಟಿಸಿದಲ್ಲಿ ನಮ್ಮ ಶಾಸ್ತ್ರಗಳು ಉನ್ನತ ಮಟ್ಟಕ್ಕೆ ಬರುವಲ್ಲಿ ಸಂದೇಹವೇ ಇಲ್ಲ. ಧನ್ಯವಾದ. ಅಹೋರಾತ್ರ.